ನಾನು ಕೆಪಿ ಬಹಳ ಖುಷಿ ಪಡೋದು ಏನಂದ್ರೆ ಈ ಸಲ ನಮಗೆ ಮೂರು ದಿನನೂ ಮ್ಯಾಚಸ್ ಬೀಳ್ತಾ ಇದೆ ಫಿಕ್ಸ್ಚರಲ್ಲಿ. ನಾವು ಮೊದಲನೇ ದಿನ ಆದಮೇಲೆ ಎರಡನೇ ದಿನ ಎಲ್ಲರಿಗೂ ಟೀ ಕಾಫಿ ಕೊಡೋದೇ ಆಗೋಯ್ತು ಮೂರು ಸೀಸನ್ನಿಂದ. ಸೊ ಕೆ ಪಿ ಅವರಿಗೆ ಈ ಸಲ ಬಹಳ ಖುಷಿ ಏನಂದರೆ ಮೂರು ದಿನ ಟೂರ್ನಮೆಂಟ್ ನಡೀತಾ ಇರೋದು, ಫಿಕ್ಸ್ಚರ್ಸ್ ನಾವೇ ಫಸ್ಟೇ ಹಾಕಿದ್ದೀವಿ, ಟೀಮ್ ಯಾವುದಂತ ಗೊತ್ತಿಲ್ಲ ಅಷ್ಟೇ. ಸೊ ಭವಿಷ್ಯದಲ್ಲಿ ಏನಂದರೆ ಮೂರು ದಿನವೂ ನಮಗೆ ಯೂನಿಫಾರ್ಮ್ ಹಾಕೋ ಅವಕಾಶ ಸಿಗೋದೆ ಅನ್ನೋದೇ ನಮ್ಮಿಬ್ಬರದು ಮೊದಲನೇ ಗೆಲುವು. ನಾವು ಬರೀ ತಾರಾ ಅವ್ರಿಗೆ, ಅನ್ನು ಅವ್ರಿಗೆ ಎಲ್ಲರಿಗೂ ಟೀ ಕಾಫಿ ಚೌ ಚೌ ಬಾತ್ ಕೊಟ್ಟು ಕೊಟ್ಟು ಸಾಕಾಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಕಮಿಟಿ ಒಳಗೆ ಫಸ್ಟು ಕಾರ್ತಿಕ್ ಅವ್ರನ್ನ ಸೇರಿಸ್ಕೋತೀವಿ. ಇತ್ತೀಚಿನ ದಿನಗಳಲ್ಲಿ ಅದು ಕೆ ಆರ್ ಜಿ ತುಂಬ ಓಡ್ತಾ ಇದೆ ಮಾರ್ಕೆಟಲ್ಲಿ, ಬರ್ತಿದ್ದಂಗೆ ಸೇರ್ಕೊಂಡು ಫಸ್ಟೇ ಕಪ್ ಹೊಡ್ಕೊಂಡೋದ್ರು. ನನಗೆ ಕೆ ಪಿಗೆ ಅವಾಗಾಗಿರುವಂಥ ನೋವು ಯಾವತ್ತೂ ಆಗಿಲ್ಲ. ಸೊ ಇವಾಗ ನೋಡಿ ಅವ್ರು ಕನ್ನಡಕ ಹಾಕ್ಕೊಂಡು ಕೂತ್ಕೊಂಡು ಅವ್ರಿಗೆ ಏನು ಟೈಮ್ ಚೆನ್ನಾಗಿದೆ ಅಂದರೆ ಗೀತಾ ಪಿಕ್ಚರ್ಸ್ ಅಲ್ಲಿಗೆ ಹೋಗುತ್ತೆ, ಶಿವಣ್ಣ ಅಲ್ಲಿಗೆ ಹೋಗ್ತಾರೆ, ಗೇಮ್ ಚೇಂಜರ್ಸ್ ಎಕ್ಸ್ಟ್ರಾಡನರಿ ಸಿಕ್ಕಿದ್ದಾರೆ. ಯಾಕೋ ಈ ಸತಿನೂ ನನಗೆ ಟೀ ಕಾಫಿನ ಅನ್ನಿಸ್ತಾ ಇದೆ ಕೆ ಪಿ. ಅಲ್ಲಿಗೆ ಹೇಳಿ ಮುಗಿಸ್ತೀನಿ ಸರ್, ಭವಿಷ್ಯ ನೋಡ್ಕೊಳ್ಳೋಣ. ಬಟ್ ಈ ಸಲ ಟೀಮ್ಸ್ ಸ್ಪಿರಿಟ್ ಚೆನ್ನಾಗಿದೆ. ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಗ್ರೇಟ್ ಗೇಮ್ಸ್. ಎಸ್, ಅಬ್ಸಲ್ಯೂಟ್ಲಿ, ಖಂಡಿತವಾಗ್ಲೂ ಈ ಸಲ ಹೊಸ ಹುರುಪು ಇದ್ದೇ ಇರುತ್ತೆ. ಎಸ್ ವಿಜಯ್, ಥ್ಯಾಂಕ್ ಯು. ತುಂಬಾ ಥ್ಯಾಂಕ್ಸ್ ಕರೆದಿದ್ದಕ್ಕೆ. ನಾನು ಕೆ ಪಿ ಬಹಳ ಖುಷಿ ಪಡೋದು ಏನಂದ್ರೆ ಈ ಸಲ ನಮಗೆ ಮೂರು ದಿನವೂ ಮ್ಯಾಚಸ್ ಬೀಳ್ತಾ ಇದೆ ಫಿಕ್ಸ್ಚರಲ್ಲಿ. ನಾವು ಮೊದಲನೇ ದಿನ ಆದಮೇಲೆ ಎರಡನೇ ದಿನ ಎಲ್ಲರಿಗೂ ಟೀ ಕಾಫಿ ಕೊಡೋದೇ ಆಗೋಯ್ತು ಮೂರು ಸೀಸನ್ನಿಂದ. ಸೊ ಕೆ ಪಿ ಅವರಿಗೆ ಈ ಸಲ ಬಹಳ ಖುಷಿ ಏನಂದರೆ ಮೂರು ದಿನ ಟೂರ್ನಮೆಂಟ್ ನಡೀತಾ ಇರೋದು, ಫಿಕ್ಸ್ಚರ್ಸ್ ನಾವೇ ಫಸ್ಟೇ ಹಾಕಿದ್ದೀವಿ, ಟೀಮ್ ಯಾವುದಂತ ಗೊತ್ತಿಲ್ಲ ಅಷ್ಟೇ. ಸೊ ಭವಿಷ್ಯದಲ್ಲಿ ಏನಂದರೆ ಮೂರು ದಿನವೂ ನಮಗೆ ಯೂನಿಫಾರ್ಮ್ ಹಾಕೋ ಅವಕಾಶ ಸಿಗೋದೆ ಅನ್ನೋದೇ ನಮ್ಮಿಬ್ಬರದು ಮೊದಲನೇ ಗೆಲುವು. ನಾವು ಬರೀ ತಾರಾ ಅವ್ರಿಗೆ, ಅನ್ನು ಅವ್ರಿಗೆ ಎಲ್ಲರಿಗೂ ಟೀ ಕಾಫಿ ಚೌ ಚೌ ಬಾತ್ ಕೊಟ್ಟು ಕೊಟ್ಟು ಸಾಕಾಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಕಮಿಟಿ ಒಳಗೆ ಫಸ್ಟು ಕಾರ್ತಿಕ್ ಅವ್ರನ್ನ ಸೇರಿಸ್ಕೋತೀವಿ. ಇತ್ತೀಚಿನ ದಿನಗಳಲ್ಲಿ ಅದು ಕೆ ಆರ್ ಜಿ ತುಂಬ ಓಡ್ತಾ ಇದೆ ಮಾರ್ಕೆಟಲ್ಲಿ, ಬರ್ತಿದ್ದಂಗೆ ಸೇರ್ಕೊಂಡು ಫಸ್ಟೇ ಕಪ್ ಹೊಡ್ಕೊಂಡೋದ್ರು. ನನಗೆ ಕೆ ಪಿಗೆ ಅವಾಗಾಗಿರುವಂಥ ನೋವು ಯಾವತ್ತೂ ಆಗಿಲ್ಲ. ಸೊ ಇವಾಗ ನೋಡಿ ಅವ್ರು ಕನ್ನಡಕ ಹಾಕ್ಕೊಂಡು ಕೂತ್ಕೊಂಡು ಅವ್ರಿಗೆ ಏನು ಟೈಮ್ ಚೆನ್ನಾಗಿದೆ ಅಂದರೆ ಗೀತಾ ಪಿಕ್ಚರ್ಸ್ ಅಲ್ಲಿಗೆ ಹೋಗುತ್ತೆ, ಶಿವಣ್ಣ ಅಲ್ಲಿಗೆ ಹೋಗ್ತಾರೆ, ಗೇಮ್ ಚೇಂಜರ್ಸ್ ಎಕ್ಸ್ಟ್ರಾಡನರಿ ಸಿಕ್ಕಿದ್ದಾರೆ. ಯಾಕೋ ಈ ಸತಿನೂ ನನಗೆ ಟೀ ಕಾಫಿನ ಅನ್ನಿಸ್ತಾ ಇದೆ ಕೆ ಪಿ. ಅಲ್ಲಿಗೆ ಹೇಳಿ ಮುಗಿಸ್ತೀನಿ ಸರ್, ಭವಿಷ್ಯ ನೋಡ್ಕೊಳ್ಳೋಣ. ಬಟ್ ಈ ಸಲ ಟೀಮ್ಸ್ ಸ್ಪಿರಿಟ್ ಚೆನ್ನಾಗಿದೆ. ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಗ್ರೇಟ್ ಗೇಮ್ಸ್. ಎಸ್, ಅಬ್ಸಲ್ಯೂಟ್ಲಿ, ಖಂಡಿತವಾಗ್ಲೂ ಈ ಸಲ ಹೊಸ ಹುರುಪು ಇದ್ದೇ ಇರುತ್ತೆ. ಎಸ್ ವಿಜಯ್, ಥ್ಯಾಂಕ್ ಯು. ಹೇಗೆ ಅನಿಸ್ತಾ ಇದೆ? ನಮಗೆ ತುಂಬಾ ಥ್ಯಾಂಕ್ಸ್ ಕರೆದಿದ್ದಕ್ಕೆ. ಇದು ಮಾನವೀಯ ಸಂದೇಶದ ಜನವಾಹಿನಿ.